Jai Mata, Jai Guruji. Right. Guruji. Yes. Now, sadhana madbekadre. Okay. Ishtu sati continuous ak swalpa kutkond sadhana martivi antandaga. Right. Manasalli namge ondu change beku. ಮನಸ್ಸಿನ ಪ್ರಲೋಭನೆ ಆ ಪ್ರಲೋಭನೆಗಳು ಒಳಗಾಗ್ತೀವಿ ಅಂದ್ರೆ ಅರ್ಥ ಏನು ಅಂದ್ರೆ ಮೂಲಕ್ಕೆ ನೀನು ಹೋದಾಗ ಅಲ್ಲಿ ವಾಸನಗಳೇ ಸಿಗುತ್ತೆ. ಆದ್ರಿಂದ ಕಂಟಿನ್ಯೂಸ್ ಸಾಧನೆ ಇಲ್ಲದೆ ಇದ್ದಾದ್ಮೇಲೆ ಆಗಲೇ ಅಲ್ಲಿಯೇ ಇಲ್ಲಿಗೆ ನಿನ್ನ ಮನಸ್ಸು ಎಳಿತಾ ಇದೆ ಅಂತ ಅರ್ಥ ಆದಾಗ ನಿನಗೆ ಗೊತ್ತು, ಆದರೂ ಕೂಡ ನನ್ನ ಬಾಯಿಂದ ಕೇಳಬೇಕಾದ ವಾಸನ ಇರಬೇಕು ಅಂತ ನಿನಗನ್ಸುತ್ತೆ, ಅದು ಡೌಟ್ ಅಲ್ಲಿ ಇರುತ್ತೆ. ಆದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಏನು ಅಂದರೆ ಸರಿಯಾಗಿ ಏಕಾಗ್ರತೆ ಇಲ್ಲ. ಏಕಾಗ್ರತೆ ಇದ್ದರೆ ಏಕಾಂತ ಇರುತ್ತೆ, ಏಕಾಂತ ಮತ್ತೆ ಏಕಾಗ್ರತೆ ಇದ್ದಾಗ ನಿನ್ನ ಮನಸ್ಸು ಆ ಕಡೆ ಈ ಕಡೆ ಸೆಳೆಯಲ್ಲ ಅನ್ನೋದು ನಿರ್ಧಾರ ಮಾಡ್ಕೋಬೇಕು. ಆ ನಿರ್ಧಾರ ಮಾಡ್ಕೊಳ್ಬೇಕಾದ್ರೆ ನೀನೇನು ಮಾಡಬೇಕು ಅಂದಾಗ ಹೊಟ್ಟೆಗೆ ಸ್ವಲ್ಪ ಆಹಾರ ತಗೋಬೇಕು, ಬಾಯಾರಿಕೆಗೆ ಒಂದು ಸ್ವಲ್ಪ ಪಕ್ಕದಲ್ಲಿ ನೀರು ಅಥವಾ ಏನಾದರೂ ಇಟ್ಕೋಬೇಕು. ಹಾಗೂ ಒಂದೇ ಚಿತ್ತ ಮನಸ್ಸಿನಿಂದ ಒಂದೇ ಚಿತ್ತದಿಂದ ಏಕಾಗ್ರತೆಯನ್ನು ನೀನು ಹುಡುಕ್ಕೊಳ್ಬೇಕು. ಆ ಸಾಧನೆ ಇಟ್ಕೊಂಡು ಬಂದಾಗ ನಿನಗೆ ಮುಮುಕ್ಷು ಆಗಬೇಕು ಅಂತ ಒಂದು ಏಕಾಗ್ರತೆ ಇಟ್ಟುಕೊಂಡು ಯು ಆರ್ ಓನ್ಲಿ ಅ ಮಿಸ್ಟಿಕ್ ಅನ್ನೋದು ನೆನಪಿಟ್ಕೋಬೇಕು. ಆ ನೆನಪಿಟ್ಕೊಂಡಾಗ ಆಟೋಮೆಟಿಕ್ಕಾಗಿ ಇವತ್ತಲ್ಲ ನಾಳೆ ನಾಳೆ ಅಲ್ಲ ನೆಕ್ಸ್ಟ್ ಗಳಿಗೆ ಆ ಮಿಸ್ಟಿಕ್ ಅನ್ನೋ ಒಂದು ಒಂದು ಗುರಿ ಇಟ್ಕೋಬೇಕು ಮನಸ್ಸಲ್ಲಿ. ಯು ಆರ್ ಅ ಮಿಸ್ಟಿಕ್, ಐ ಆಮ್ ಅ ಮಿಸ್ಟಿಕ್, ಐ ಆಮ್ ಅ ಮಿಸ್ಟಿಕ್, ಐ ಆಮ್ ಅ ಮಿಸ್ಟಿಕ್ ಅಂತ ನಿನ್ನ ಒಳಗಡೆ ಮೇಲೆ 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 ನಿನ್ನ ಮನಸ್ಸು, ನಿನ್ನ ಆತ್ಮ, ನಿನ್ನ ಇಂದ್ರಿಯಗಳೆಲ್ಲ ಒಂದು ಕಡೆ ಸಲಿತಾ ಬರಬೇಕು. ಒಂದು ಕಡೆ ನಿನ್ನ ಮನಸ್ಸು ಒಂದು ಏಕಾಗ್ರತೆಗೆ ಹೋಗ್ತಾ ಬರಬೇಕು. ಆ ಏಕಾಗ್ರತೆಗೆ ಹೋಗ್ತಾ ಬಂದಾಗ ನೀನು ಇನ್ನೂ ನಿನ್ನಲ್ಲಿ ಏನು ಒಂದು ಸಣ್ಣ ಬೆಳಕು ಅಂತ ಅವರು ಆ ತುದಿನಲ್ಲಿ ಕಾಣಬೇಕು. ಆ ತುದಿಯಲ್ಲಿ ಕಂಡಾಗ ಆ ತುದಿ ನಿನ್ನ ಹೃದಯದಲ್ಲಿ ಅದರ ದರ್ಶನ, ಅದೇ ಒಂದು ಬೆಳಕು ಯಾವುದೋ ಮೂಲೆಯಲ್ಲಿ ನೋಡ್ತಾ ಇದೆ ಅನ್ನೋ ಆ ಅನುಭವ ಹಾಗೆ ನಿನ್ನ ದೃಷ್ಟಿಕೋನಕ್ಕೆ ಬರಬೇಕು. ಆ ಬೆಳಕಿನ ಛಾಯ ಅಲ್ಲ ಅದು, ಅದು ಬೆಳಕೆ, ಅದು ಹತ್ರ ಬಂದು ಅದು ಹಾಗೆ ನಿನ್ನನ್ನು ಹಾಗೆ ಆಕ್ರಮಿಸಿಕೊಳ್ಳಬೇಕು. ಇಟ್ ಶುಡ್ ಎನ್ಗಲ್ಫ್ ಯು ಫ್ರಮ್ ಸಮ್ ಕಾರ್ನರ್, ಒನ್ ಸ್ಮಾಲ್ ಸ್ಪಾರ್ಕ್ ಆಫ್ ಲೈಟ್ should come closer, come closer, come closer and finally engulf you with that blaze of light. Anta ondu jwale ninna aatmane aavarisikondu ninnalli adu ondu anubhavana kodabeku. Aaga ninna manasu enilla, ಆಗ ನಿನ್ನ ಚಿತ್ತು ಏಕಾಗ್ರತೆಗೆ ಬಂದು ಸಂಪೂರ್ಣ ಚಿತ್ತಿನ ಅನುಭವದ ಒಂದು ವಿಷಯ ಅಲ್ಲ, ಚಿತ್ತೇ ಒಂದು ಅನುಭವ ಆಗಿ ಆಗುತ್ತೆ. ಹಾಗೇನೆ ನಮ್ಮ ಜ್ಞಾನಿಗಳು ಅದೇನು ಹೇಳ್ತಾರೆ ಅಂದಾಗ ಅದನ್ನೇನೆ ಸಚ್ಚಿತ್ ಆನಂದ ಅಂತ ಕರೀತಾರೆ. ಎಲ್ಲೋ ದೂರದಲ್ಲಿ ಮುಂಜಾನೆ ಬೆಳಕು ಥರ ಕಾಣಿಸೋಕ್ಕೆ ಶುರುವಾಗಿ ಆ ಸಾಧನೆ ಹೋಗ್ತಾ ಹೋಗ್ತಾ ಆ ಬೆಳಕು ಸಣ್ಣ ಸೂರ್ಯನ ಕಿರಣನಾಗಿ ಶುರುವಾಗಿ ಆ ಕಿರಣ ಹಾಗೆ ಹೋಗಿ ನಿನ್ನನ್ನು ಆವರಿಸಿಕೊಂಡಾಗ ಇಡೀ ತೇಜೋಮಯವಾಗಿ ಆತ್ಯ ಅನ್ನೋ ಒಂದು ಅನುಭವಕ್ಕೆ ಬರುತ್ತೆ. ಆ್ಯಕ್ಚುಲಿ ನೀನು ಕಣ್ಣು ಬಿಡೋಕ್ಕಾಗಲ್ಲ, ಆ ಕಣ್ಣು ಬಿಡೋಕ್ಕಾಗದೇ ಇರೋ ಅದು ಆ ಕಣ್ಣು ಬಿಡೋಕ್ಕಾಗದೇ ಇದ್ದರೆ ಅರ್ಥ ಏನು ಅಂದರೆ ಸಂಪೂರ್ಣ
ಚಿತ್ತ ಶುದ್ಧಿಯಾಗಿ ಏಕಾಗ್ರತೆಗೆ ಬರ್ತಾ ಇದೆಯಾ ಅನ್ನೋ ಒಂದು ಅನುಭವ ನಿನಗೆ ಆಗುತ್ತೆ. ಅದೇ ಸಚ್ಚಿತ್ ಆನಂದ ಅನ್ನೋ ಒಂದು ಏಕಾಗ್ರತೆಯನ್ನು ಅರ್ಥ ಮಾಡ್ಕೊಳ್ಳತಕ್ಕಂಥ ವಿಚಾರ ಅದು. ಅನುಭವ ಅದು ಅನುಭವ ಜ್ಞಾನಿಯಾಗಬೇಕು. ಇದೆಲ್ಲ ಅನುಭವ ಜ್ಞಾನಿನ ಬರೀ ಪೇಪರಲ್ಲಿ ತೋರಿಸೋದಲ್ಲ ಅಥವಾ ಒಂದು ಸಿಡಿನಲ್ಲಿ ತೋರಿಸೋದಲ್ಲ. ಒಂದು ಮುಮುಕ್ಷು, ಮುಮುಕ್ಷು ಅಂದರೆ ಕೂತ ಮಟ್ಟಿಗೇನೆ ಕುಳಿತ ಮಟ್ಟಿಗೇನೆ ನಿನಗೆ ಆ ಏಕಾಗ್ರತೆ ತಕ್ಷಣ ನಿನ್ನ ಆವರಿಸಿಕೊಳ್ಳಬೇಕು. ಆವರಿಸಿಕೊಂಡಾಗಲೇ ನಿನಗೆ ಮುಮುಕ್ಷು ಅಂತ ಕರೀಲಿಕ್ಕೆ ಎಲ್ಲರ ಕೈನಲ್ಲೂ ಸಾಧ್ಯ ಆಗುತ್ತೆ. ನಿನ್ನ ಮುಖದಲ್ಲಿ ತೇಜೋಮಯ ಕಾಂತಿ, ಸ್ವಾಭಾವಿಕವಾಗಿ ನೀನೇ ಒಂದು ಆನಂದ ಜೀವಿ ಆಗ್ತೀಯ ಅನ್ನೋದು ಅನುಭವಕ್ಕೆ ಬರುತ್ತೆ. ಇದೇ ಇದರ ಹಿನ್ನೆಲೆ, ಇದರ ಅರ್ಥ. ಈ ರೀತಿ ಆ ಮಟ್ಟಕ್ಕೆ ನಾವು ಹೋಗಬೇಕು. ಆಗಲೇ ಶಿಷ್ಯಂದರು ಈ ಒಂದು ಮಟ್ಟ ರೀಚ್ ಆದ ಮೇಲೇನೆ ನಮಗೆ ನಿಜವಾದ ಅನುಭವ ಶುರುವಾಗುವುದು. ಆಯಿತಾ? ಜಯ ಮಾತ.